ಬಸವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಇದಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ರಾಬೆಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರಬಹುದು ಏನೆಲ್ಲ ಚೇಂಜಸ್ ಆಗಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಅಂತ ಇದ್ದೇ ಇರುತ್ತೆ ಸೊ ನಾನ್ ಓವರ್ ಆಲ್ ಆಗಿ ಒಂದು ಮೂರು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಇದು ಆಗ್ಬಹುದು ಅಂತ ಅನ್ಕೊಂಡಿದ್ದ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಟಾಕ್ ಪ್ರಕಾರ ಇದೆಲ್ಲ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಯಾವೆಲ್ಲ ಮೂರು ಚೇಂಜ್ ಅಂತ ನೋಡಬೇಡೋಣ ಗೆ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಒಡೆಯಿಂದ ಮಾತ್ರ ಮರಿಬೇಡಿ ಸ್ಕ್ವಾಡ್ ಡಿಸ್ಪ್ಲೇ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನೋಡ್ತಾ ಇರಬಹುದು ಸ್ಕ್ವಾಡ್ ಯಾವ ತರ ಇದೆ ಅಂತ ಈ ಮ್ಯಾಚ್ ಗೆ ದೇವದತ್ ಪಡಿಕಲ್ ಅವೈಲೇಬಲ್ ಇದಾರೆ ಬಟ್ ಆದ್ರೂ ಕೂಡ ಅವೈಲೇಬಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅದೇ ಸಬ್ಸ್ಟ್ಯೂಟ್ ಫೀಲ್ಡರ್ ಆಗಿ ಅಲ್ಲಿ ಇಲ್ಲಿ ಬರ್ಬೋದು ಅಂತ ಯಾಕೆಂದರೆ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ದೇವದತ್ ಪಡಿಕಲ್ಲ ಇವರು ಆಡಿಸ್ತಾರೆ ಅಂತ ಅವ್ರು ಓಪನರ್ ಆಗಿ ಆಡ್ತಾರೆ ಇಲ್ಲಿ ಓಪನಿಂಗ್ ಸ್ಲಾಟ್ ಟಾಪ್ ಸ್ಥಾಟ್ಗಳೆಲ್ಲ ಆಲ್ಮೋಸ್ಟ್ ಫಿಲ್ ಆಗಿರೋದ್ರಿಂದ ಅವ್ರನ್ನ ಮಿಡ್ಲ್ ಆರ್ಡರ್ ಲೋವರ್ ಆರ್ಡರ್ ಅಲ್ಲಿ ಆಡಿಸ್ಬೇಕಾಗುತ್ತೆ ನನ್ನ ಪ್ರಕಾರ ಆರಿಸ್ನ ತೊಗೊಳದಕ್ಕೆ ಇಷ್ಟ ಪಡೋದಿಲ್ಲ ಇಂಡಿಯನ್ ಟೀಮ್ ಅಂತ ಅನ್ಕೊಂಡು ಜಸ್ಟ್ ಫಾರ್ ಅ ಬ್ಯಾಕಪ್ ಜಸ್ಟ್ ಅಸ್ ಬ್ಯಾಕಪ್ ಜಯಸ್ಪಾಲ್ಗೆ ಅಥವಾ ರೋಹಿತ್ ಶರ್ಮಾಗೆ ಅಥವಾ ಶುಭಮನ್ ಇಲ್ಲಿಗೆ ಒಂಥರ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇದೆ ಕೆ ಎಲ್ ರಾಹುಲ್ ಇನ್ನು ಒಂಥರ ಸ್ಕ್ವಾಡಲ್ಲನೇ ಇಟ್ಟಿದ್ದೀನಿ ನಾನು ಕಂಪ್ಲೀಟ್ ಸ್ಕ್ವಾಡು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಕೆ ಎಲ್ ರಾಹುಲ್ ಏನಕ್ಕೆ ಸ್ವಾಡ್ ಇದ್ದಾರೆ ಇನ್ನು ಅಂತಂದರೆ ಬರೀ ತರ್ಡ್ ಮ್ಯಾಚ್ನ ಮಾತ್ರ ಅವ್ರು ವರ್ಲ್ಡ್ ಔಟು ಫೋರ್ತ್ ಆ್ಯಂಡ್ ಫಿಫ್ತ್ ಮ್ಯಾಚ್ಗೆ ಅವ್ರು ಅವೈಲೇಬಲ್ ಇದ್ದಾರೆ ಸದ್ಯದ ಮಟ್ಟಿಗೆ ಅವ್ರು ಬೇಕಾದ್ರೆ ಆಮೇಲೆ ಔಟ್ ಆದರೂ ಆಗ್ಬೋದು ಬಟ್ ಇವರು ಒಂಥರ ಟೆಂಪ್ರವರಿ ಆಗಿ ಬಂದಿದ್ದಾರೆ ದೇವದತ್ ಪಡೀಕರ್ ಅವರು ಮೂರನೇ ಮ್ಯಾಚ್ನ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದೀನಿ ಅಥವಾ ಕೆ ಎಲ್ ರಾಹುಲ್ ಔಟ್ ಕಂಪ್ಲೀಟ್ ಆದರು ಆದರೂ ಅಂತಂದರೆ ಇವರು ಹಂಗೆ ಅವರ ಪೊಸಿಷನ್ ರಿಟೈನ್ ಮಾಡ್ಕೊಂಡು ಹೋಗ್ತಾರೆ ಅವಕಾಶ ಇವರು ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಓವರ್ ಆಲ್ ಸ್ಕ್ವಾಡನ್ನ ನೋಡ್ತಾ ನನ್ನ ಪ್ರಕಾರ ಮೂರು ಚೇಂಜು ಆಗಬಹುದು ದ ರಿಪೋರ್ಟ್ಸ್ ಹೇಳಿದ್ನಲ್ಲ ಜೊತೆಗೆ ನನ್ನ ಅನಾಲಿಸಿಸ್ ಪ್ರಕಾರ ಮೂರು ಚೇಂಜ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅದು ಸರಫ್ರಾಸ್ ಕಾರ್ ಲಾಸ್ಟ್ ಮ್ಯಾಚು ಬಂದರು ಇವೆಲ್ಲ ನೋಡಿ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಆಗೆ ಬಂದಿರೋನೇ ರಜತ್ ಪಟಿದಾರ್ ರಿಪ್ಲೇಸ್ಮೆಂಟ್ ಆಗಿ ಬಂದ್ರು ಸರಫ್ರಾಸ್ ಖಾನ್ ಕೂಡ ರಿಪ್ಲೇಸ್ಮೆಂಟ್ ಆಗಿ ಬಂದ್ರು ಜುರಲ್ ಇನ್ ಫ್ಯಾಕ್ಟ್ ಸ್ಟಾರ್ಟಿಂಗ್ ಸ್ಕ್ವಾಡ್ ಅನೌನ್ಸ್ ಆದಾಗಲೇ ಅನೌನ್ಸ್ ಆಗಿದ್ರು ಬಟ್ ಅವ್ರಿಗಿನ್ನ ಅವಕಾಶ ಸಿಕ್ಕಿಲ್ಲ ನನ್ನ ಪ್ರಕಾರ ಜುರಲ್ ಅವರಿಗೆ ಈ ಮ್ಯಾಚ್ ಅವಕಾಶ ಸಿಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದೀನಿ ಕೆಎಸ್ ಭಾರತ ಅವರ ಜಾಗದಲ್ಲಿ ಜುರಲ್ ಗೆ ಅವಕಾಶ ಸಿಗುತ್ತೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ ಜೊತೆಗೆ ರಿಪೋರ್ಟ್ಸ್ ಕೂಡ ಅದನ್ನೇ ಹೇಳ್ತಿದ್ಯಾಕ್ಕೆಂದ್ರೆ ಕೆಎಸ್ ಭಾರತ ಕೂಡ ಏನು ಹಾವಳಿ ಮಾಡೋದಕ್ಕೆ ಮಾಡದಕ್ಕೆ ಆಗಿಲ್ಲ ಒಳ್ಳೆ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದರೆ ವರ್ಸ್ಟ್ ಆಗಿದಾರೆ ಅಂತ ಹೇಳ್ತಿಲ್ಲ ಕೆಎಸ್ ಭಾರತ್ ಬಟ್ ಏನೋ ಇವರಿಗೆ ಎಕ್ಸ್‌ಪೆಕ್ಟೇಷನ್ ಟೆನ್ಷನ್ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ ಜುರಲ್ ಅವರ ಮೇಲೆ ಸೊ ಅದಕ್ಕೋಸ್ಕರ ಅವ್ರನ್ನ ಆಡಿಸ್ತಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಜುರಲ್ ಅವ್ರನ್ನ ನಾನು ಇಟ್ಟಿದ್ದೀನಿ ಜೊತೆಗೆ ಸರಫ್ರಾಸ್ ಖಾನ್ ಅವರು ಬರಬಹುದು ಅಂತ ಶ್ರೇಯಸ್ ಅಯ್ಯರ್ ಅವರ ಜಾಗದಲ್ಲಿ ಆಡ್ತಾರೋ ಅಥವಾ ರಜತ್ ಪಟ್ಟಿದ ಲಾಸ್ಟ್ ಮ್ಯಾಚು ಫಿಫ್ತ್ ಸ್ಲಾಟಲ್ಲಿ ಆಡಿದ್ರು ಅಂತ ಅನ್ಕೊತೀನಿ ರಜತ್ ಪಡೆದಾರ್ಗೆ ಒಂದು ಸ್ವಲ್ಪ ಸ್ಲಾಟ್ ನಾನು ಸ್ವಲ್ಪ ಮೇಲ್ಗಡೆ ಇಂಕ್ರಿಮೆಂಟ್ ಇದ್ದೀನಿ ನಾನು ಯಾಕಂದರೆ ಸ್ಟೇಜ್ ಇಲ್ಲದೇ ಇರೋದ್ರಿಂದ ರಜತ್ ಪಡೆದಾರ್ ನಂಬರ್ ಫೋರ್ಲಿ ಆಡಲಿ ಸರಫ್ರಸ್ ಖಾನ್ ಅಥವಾ ಯಾರು ಬೇಕಾದ್ರೂ ಆಡ್ಬೋದು ಸರಫ್ರಸ್ ಖಾನ್ ಟೆಸ್ಟಲ್ಲಿ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದರೆ ಅಂದರೆ ನಾನು ಹೇಳ್ತಿರೋದು ಡೊಮೆಸ್ಟಿಕ್ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ರೆ ಅದರಿಂದ ಅವ್ರು ನಂಬರ್ ಫೋರ್ಲ್ ಆಡಿದ್ರು ಆಡ್ಬೋದು ಅಥವಾ ರಜತ್ ಪಡೆದಾರ್ ನಂಬರ್ ಫಿಫ್ತಲ್ಲಿ ಅಲ್ಲಿ ಆಡಿದ್ರು ಆಡ್ಬೋದು ಗಿಲ್ಲು ಜಯಸ್ವಾಲ್ ರೋಹಿತ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಅಕ್ಷರ್ ಪಟೇಲ್ ಕೂಡ ನನ್ನ ಪ್ರಕಾರ ಪಕ್ಕ ಇರ್ತಾರೆ ಎಲ್ಗುರು ರವೀಂದ್ರ ಜಡೇಜಾ ಅಂತ ಕೇಳ್ಬೋದು ನೀವು ಅವರ ಸಬ್ಜೆಕ್ಟ್ ಇಟ್ಟು ಫಿಟ್ನೆಸ್ ಅಂತ ಹೇಳಿರೋದ್ರಿಂದ ಅವ್ರ ರಿಲೇಟೆಡ್ ಏನೇ ಅಪ್ಡೇಟ್ ಏನು ಅಪ್ಡೇಟ್ ಇನ್ನೂ ಬಂದಿಲ್ಲ ನಮಗೆ ನಾವು ಹೇಳೋದಿಕ್ಕಾಗಿದ್ರೆ ಅವರು ಪಕ್ಕ ಆಡೇ ಆಡ್ತಾರೆ ಅಂತ ಕೆ ಎಲ್ ರಾವ್ಗೂ ಅವ್ರಿಗೂ ರವೀಂದ್ರ ಜಡೇಜಾಗೂ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟಿದ್ರು ಸೊ ಆದರೆ ನಾವು ಒಂದು ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇದೆ ಜಡೇಜಾ ಆಡ್ತಾರೋ ಆಡೋದಿಲ್ವೋ ಅನ್ನೋದು ಅನ್ನೋದ್ರ ಬಗ್ಗೆ ಸೊ ಓಕೆ ಜಡೇಜಾ ಸದ್ಯದ ಮಟ್ಟಿಗೆ ಆಡೋದಿಲ್ಲ ಅಂತ ನೆನ್ಕೊಳ್ಳಿ ಯಾಕಂದರೆ ಸ್ಟಾರ್ ಮಾರ್ಕ್ ಇರೋದ್ರಿಂದ ಅಕ್ಷರ್ ಪಟೇಲ್ ಆಡ್ತಾರೆ ಆಮೇಲೆ ಅಶ್ವಿನ್ ಆಡ್ತಾರೆ ಜೊತೆಗೆ ಕುಲ್ದೀಪ್ ಯಾದವ್ ಅವರು ಇದ್ದೇ ಇರ್ತಾರೆ ಆಮೇಲೆ ಬುಮ್ರಾ ಅವರು ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರ ಬಗ್ಗೆ ಆ್ಯಕ್ಚುಲಿ ಸೆಕೆಂಡ್ ಟೆಸ್ಟ್ ಆಗಾದಮೇಲೆ ರೆಸ್ಟ್ ಕೊಡಬೇಕು ಅದು ಇದು ಅಂತ ಚರ್ಚೆಗಳೆಲ್ಲ ಆಗ್ತಾ ಇತ್ತು ಬಟ್ ರೆಸ್ಟೇನು ಹತ್ತಿನ ರೆಸ್ಟ್ ಸಿಕ್ಕಿದ್ರೆ ಸೆಕೆಂಡ್ ಟೆಸ್ಟ್ ಆಗಾದ್ಮೇಲೆ ರೆಸ್ಟ್ ಆಗತ್ತೈತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಪಾರ್ಟಿಗೇ ಮಾಡ್ಕೊಂಡು ಮುಂದವರು ಅಂತ ಅಲ್ಲಿ ಇಂಗ್ಲೆಂಡ್ ಅವ್ರು ಯು ಎ ಎಲ್ಲ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ರು ಅಷ್ಟು ದೊಡ್ಡ ಲಾಂಗ್ ಟೈಮ್ ಸಿಕ್ಕಿತ್ತು ರೆಸ್ಟ್ ಎಲ್ಲ ತಗೊಂಡಿರ್ತಾರೆ ಅದರಿಂದ ಯಾಕಂದರೆ ಬುಮ್ರಾ ಆಡಿಲ್ಲ ಅಂದರೆ ಅಂದ್ರೆ ಡಿಮೆರಿಟ್ ಆಗೋಗ್ಬಿಡೋದು ಮೊದಲೇ ಇಲ್ಲಿ ಯಾರು ಇಲ್ಲ ಅಲ್ಲಿ ಮೇನ್ ಬ್ಯಾಟರ್ಸ್ಗಳೆಲ್ಲ ಇಂಜುರಿ 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 ಅನ್ಕೊಂಡು ಹೋಗಿದ್ದಾರೆ ಇಲ್ಲಿ ಜೊತೆಗೆ ಬುಮ್ರಾನು ಇಲ್ಲ ಅಂದರೆ ಕೈ ಕಾಲು ಎಲ್ಲ ಮುರಿದಾಗ ಆಡ್ತಾರೆ ನಮ್ಮ ಲೆವೆಲ್ ಅಲ್ಲಿ ನನ್ನ ಪ್ರಕಾರ ಸಿರಾಜ್ ಅವರು ಒಳಗಡೆ ಬರ್ತಾರೆ ಮುಖೇಶ್ ಕುಮಾರ್ ಅವ್ರನ್ನ ಇಚ್ಛೆ ಇಡ್ತಾರೆ ಅಂತ ಯಾಕಂದರೆ ಮುಖೇಶ್ ಕುಮಾರ್ ಏನು ಅವಳಿ ಕೊಡೋಕೆ ಆಗ್ತಿಲ್ಲ ಟಿ ಟ್ವೆಂಟಿ ಓಡಿಸಿಕೊಂಡ್ ಓಡಿಸ್ಕೊಂತಾರೆ ಆದ್ರಿಂದ ಸಿರಾಜ್ ಅಣ್ಣನೇ ಬೆಟರ್ ಆಗಿದ್ದಾರೆ ಸಿರಾಜಣ್ಣ ಬಂದೇ ಬರ್ತಾರೆ ಈ ಮ್ಯಾಚ್ ನನ್ನ ಪಾಸಿಬಲ್ ಚೇಂಜಸ್ ಮುಖೇಶ್ ಜಾಗದಲ್ಲಿ ಸಿರಾಜ್ ಬರ್ತಾರೆ ಆಮೇಲೆ ಗೊತ್ತಿರೋದು ನಿಮಗೆ ಶ್ರೇಯಸ್ ಅಯ್ಯರ್ ಜಾಗದಲ್ಲಿ ಸರಫ್ರಾಜ್ ಖಾನ್ ಬರ್ತಾರೆ ಕೆ ಎಸ್ ಭರತ್ ಜಾಗದಲ್ಲಿ ಧ್ರುವ್ ಜುರಾಲ್ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಪಾಸಿಬಲ್ ಚೇಂಜು ನಿಮ್ಮ ಅನಿಸಿಕೆ ಪ್ರಕಾರ ಆಕ್ಚುಲಿ ಲಾಸ್ಟ್ ಮ್ಯಾಚ್ ಏನು ಚೇಂಜಸ್ ಹೇಳಿದೆ ಅದು ಪಕ್ಕ ಚೇಂಜಸ್ ಅದೇ ಬಂದಿತ್ತು ಸೊ ಈ ಮ್ಯಾಚ್ ಪಕ್ಕ ಚೇಂಜಸ್ ಮೂರು ಹೇಳ್ತಾ ಇದ್ದೀನಿ ಇದು ಆಗಬಹುದು ಅಂತ ನೀವು ಕಾಮೆಂಟ್ ಅಲ್ಲಿ ಹಾಕಿ ಈ ಚೇಂಜಸ್ ಆಗುತ್ತೋ ಆಗದಿಲ್ವೋ ಅಂತ ಸಿಗೋಣ ಮುಂದೆ ನಾವು ಹಿಡಿದಿ ಬಾಬಾ